ಹಸು ಹಾಲು ದಿನನಿತ್ಯ ಸೇವಿಸ್ತೀರಾ ಮೇಕೆ ಹಾಲಿನ ಬಗ್ಗೆ ಬಹುತೇಕ ಕೇಳಿರ್ತೀರಾ ಸಿರಿಧಾನ್ಯಗಳ ಹಾಲು ಕೂಡ ಸೇವನೆಗೆ ಲಭ್ಯ ತಿಂಗಳ ಹದಿನೈದನೇ ಜಿನಿ ಮಿಲೆಟ್ಸ್ ಮಿಲ್ಕ್ ಪೌಡರ್ ಮಾರುಕಟ್ಟೆಗೆ ಬಿಡುಗಡೆಯಾಗ್ತದೆ ಕರ್ನಾಟಕ ಮಾದರಿ ಈಗ ಮಧ್ಯಪ್ರದೇಶದಲ್ಲೂ ಘೋಷಣೆ ಕರ್ನಾಟಕದಂತೆ ಐದು ಗ್ಯಾರಂಟಿ ಘೋಷಣೆ ಮಾಡಿದ ಕಾಂಗ್ರೆಸ್ ರಾಹುಲ್ ಪ್ರಿಯಾಂಕಾ ಗಾಂಧಿ ತಂತ್ರ ವರ್ಕೌಟ್ ಆಗುತ್ತಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಚುನಾವಣೆಗೂ ಮುನ್ನವೇ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಭರವಸೆಯ ಭಾಗವಾಗಿ ಅಂದ್ರೆ ಪ್ರಣಾಳಿಕೆಯ ಭಾಗವಾಗಿ ಐದು ಭರವಸೆಗಳನ್ನು ಕರ್ನಾಟಕ ಜನತೆಗೆ ಕಾಂಗ್ರೆಸ್ ಕೊಟ್ಟಿತ್ತು ಒಂದೊಂದು ಗ್ಯಾರಂಟಿ ಒಮ್ಮೊಮ್ಮೆ ದೊಡ್ಡ ಸಮಾವೇಶವನ್ನ ಮಾಡಿ ಒಂದೊಂದು ಗ್ಯಾರಂಟಿಯನ್ನ ಘೋಷಣೆ ಮಾಡಿತ್ತು ಪ್ರಿಯಾಂಕಾ ಗಾಂಧಿ ಬಂದಿದ್ರು ಸೋನಿಯಾ ಗಾಂಧಿ ಬಂದಿದ್ರು ರಾಹುಲ್ ಗಾಂಧಿ ಬಂದಿದ್ರು ಎಲ್ಲರೂ ಕೂಡ ಒಂದೊಂದು ಘೋಷಣೆಯನ್ನ ಘೋಷಣೆ ಮಾಡಿದ್ರು ಅದರಂತೆ ಈಗ ಒಂದೊಂದೇ ಘೋಷಣೆ ಅಂದರೆ ಗ್ಯಾರಂಟಿ ಘೋಷಣೆಯನ್ನು ಜಾರಿ ಮಾಡ್ತಾ ಇದೆ ಕಾಂಗ್ರೆಸ್ ಗೆಲುವಿಗೆ ಕರ್ನಾಟಕದಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲೋದಕ್ಕೆ ಈ ಗ್ಯಾರಂಟಿ ಯೋಜನೆಗಳು ಕಾರಣ ಅನ್ನೋದು ಬಹುತೇಕ ಜನರ ಅಭಿಪ್ರಾಯ ಅಷ್ಟು ಚೆನ್ನಾಗಿ ಅಷ್ಟು ದೊಡ್ಡದಾಗಿ ಪ್ರತಿಯೊಂದು ಮನೆಗೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ತಲುಪಿಸಿದರು ಹೀಗಾಗಿನೇ ಕಾಂಗ್ರೆಸ್ ಗೆಲ್ತು ಅಂತ ಒಂದು ಚರ್ಚೆ ಇದೆ ಅದು ಒಂದು ಕಾರಣ ಬಹುತೇಕ ಬಹುಮುಖ್ಯ ಕಾರಣ ಅಂತ ಈಗ ಇದೇ ಫಾರ್ಮುಲಾವನ್ನು ಕರ್ನಾಟಕ ಮಾದರಿಯನ್ನು ಬಿ ಜೆ ಪಿ ಕೂಡ ಅನುಸರಿಸ್ತಾ ಇದೆ ನಾವು ಹಿಂದೆ ಕರ್ನಾಟಕ ಟಿ ವಿಯಲ್ಲೇ ನಾವು ಮಾತನಾಡಬೇಕಾದ್ರೆ ಹೇಳಿದ್ವಿ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಕೂಡ ಕರ್ನಾಟಕ ಮಾದರಿಯನ್ನು ಅನುಸರಿಸಿ ಕೆಲವೊಂದಿಷ್ಟು ಯೋಜನೆಯನ್ನು ಘೋಷಣೆ ಮಾಡ್ತಾ ಇದೆ ಉಚಿತ ಗೋ ಘೋಷಣೆಗಳನ್ನು ಮಾಡ್ತಾ ಇದೆ ಬಿ ಜೆ ಪಿ ಕರ್ನಾಟಕದಲ್ಲಿ ಮಾತ್ರ ಬಿ ಜೆ ಪಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ ದಿವಾಳಿ ಆಗಿಬಿಡುತ್ತೆ ಅಂತ ಹೇಳುತ್ತೆ ಆದರೆ ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿ ಕೂಡ ಇದೇ ರೀತಿಯ ಘೋಷಣೆಗಳನ್ನು ಮಾಡ್ತಾ ಇದೆ ಪಕ್ಕದ ಆಂಧ್ರದಲ್ಲೂ ಕೂಡ ಟಿ ಡಿ ಪಿ ಈಗಾಗಲೇ ಕೆಲವೊಂದಿಷ್ಟು ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಸೊ ಕರ್ನಾಟಕದಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ ಕಾಂಗ್ರೆಸ್ ಸುಮ್ಮನೆ ಇರುತ್ತಾ ಕರ್ನಾಟಕ ಕಾಂಗ್ರೆಸ್ಸನ್ನು ಬೇರೆ ಬೇರೆ ಪಕ್ಷಗಳು ಬಿ ಜೆ ಪಿ ಸೇರಿದಂತೆ ಎಲ್ಲರೂ ಕಾಪಿ ಮಾಡ್ತಾ ಇದ್ರೆ ಇನ್ನು ಕಾಂಗ್ರೆಸ್ ಬಿಡುತ್ತಾ ಕಾಂಗ್ರೆಸ್ ಕೂಡ ಈಗ ಮಧ್ಯ ಪ್ರದೇಶದಲ್ಲಿ ಕರ್ನಾಟಕದಂತೆ ಅಲ್ಲೂ ಕೂಡ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಸೋಮವಾರದಿಂದ ಏನು ಚುನಾವಣಾ ಪ್ರಚಾರಕ್ಕೆ ಅಧಿಕೃತವಾಗಿ ಒಂದೇ ಚಾಲನೆ ಸಿಕ್ಕಂತಾಗಿದೆ ಪ್ರಿಯಾಂಕಾ ಗಾಂಧಿ ದೊಡ್ಡ ಮಟ್ಟದ ಪ್ರಚಾರವನ್ನು ಶುರು ಮಾಡಿದರೆ ಮಧ್ಯಪ್ರದೇಶದಲ್ಲಿ ಜೊತೆಗೆ ಈ ಒಂದು ಐದು ಗ್ಯಾರಂಟಿಗಳನ್ನು ಮಧ್ಯಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿದೆ ಏನಪ್ಪ ಈ ಐದು ಗ್ಯಾರಂಟಿ ಅಂದರೆ ರಾಜ್ಯದ ಪ್ರತಿ ಮಹಿಳೆಗೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಕರ್ನಾಟಕದಲ್ಲಿ ಪ್ರತಿ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡಲಾಗಿತ್ತು ಮಧ್ಯಪ್ರದೇಶದಲ್ಲಿ ಸಾವಿರದ ಐನೂರು ರೂಪಾಯಿ ಮೊದಲ ಗ್ಯಾರಂಟಿಯನ್ನು ಘೋಷಣೆ ಮಾಡಲಾಗಿದೆ ಇನ್ನು ಎರಡನೇದು ಪ್ರತಿ ಮನೆಗೆ ಐನೂರು ರೂಪಾಯಿಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಾವಿರದ ನೂರ ಐವತ್ತು ಸಾವಿರದ ಇದು ರೂಪಾಯಿ ಇದೆ ಗ್ಯಾಸ್ ಸಿಲಿಂಡರ್ ಒಂದು ಎಲ್ ಪಿ ಜಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಧ್ಯಪ್ರದೇಶದಲ್ಲಿ ಪ್ರತಿ ಮನೆಗೆ ಐನೂರು ರೂಪಾಯಿಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದೆ ಇಲ್ಲೊಂದು ಆರುನೂರು ರೂಪಾಯಿ ಉಳಿತಾಯ ಆಗಬಹುದು ಅದಾದ ಮೇಲೆ ನೂರು ಯೂನಿಟ್ ವಿದ್ಯುತ್ತು ಉಚಿತವಾಗಿ ಕೊಡ್ತೀವಿ ನೂರು ಯೂನಿಟ್ ಕರ್ನಾಟಕದಲ್ಲಿ ಇನ್ನೂರು ಯೂನಿಟ್ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದರು ಅದು ಮುಂದಿನ ತಿಂಗಳಿಂದ ಜಾರಿಯಾಗ್ತಾಯಿದೆ ಅದಕ್ಕೆ ಮ್ಯಾಕ್ಸಿಮಮ್ ಇನ್ನೂರು ಬಟ್ ಮಿನಿಮಮ್ ವಾರ್ಷಿಕ ಸರಾಸರಿ ನೀವು ನೂರು ಯೂನಿಟ್ ಇದ್ರೆ ನೂರು ಹತ್ತು ಇದ್ರೆ ಅದಕ್ಕೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಕರ್ನಾಟಕದಲ್ಲಿ ಫ್ರೀ ಕೊಡ್ತಾ ಇದ್ದಾರೆ ಅದು ಕೂಡ ಯೋಜನೆ ಜಾರಿಯಾಗ್ತದೆ ಸೇಮ್ ಯೋಜನೆಯನ್ನು ಈಗ ಮಧ್ಯ ಪ್ರದೇಶದಲ್ಲಿ ಕೂಡ ಘೋಷಣೆ ಮಾಡಲಾಗಿದೆ ಒಂದು ವೇಳೆ ಇನ್ನೂರಕ್ಕೂ ಜಾಸ್ತಿ ಯೂನಿಟ್ ಏನಾದರೂ ಆದರೆ ಅದಕ್ಕೆ ಅರ್ಧ ಸಾರಿ ನೂರು ಯೂನಿಟಿಂದ ಯುನಿ ಇನ್ನೂರು ಯೂನಿಟ್ವರೆಗೂ ಹೋದರೆ ಅದಕ್ಕೆ ಅರ್ಧ ಚಾರ್ಜ್ ಮಾಡ್ತೀವಿ ಅಂತ ಮಧ್ಯ ಪ್ರದೇಶದಲ್ಲಿ ಕಾಂಗ್ರೆಸ್ ಘೋಷಣೆಯನ್ನು ಮಾಡಿದೆ ಮತ್ತೊಂದು ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಬಹುದೊಡ್ಡ ಘೋಷಣೆ ಇದೆ ಆ್ಯಕ್ಚುಲಿ ಎಲ್ಲದಕ್ಕಿಂತ ಅತಿ ಹೆಚ್ಚು ಖರ್ಚಾಗೋದು ಇದಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ರೈತ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಮತ್ತೊಂದು ಘೋಷಣೆ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಇನ್ನೊಂದು ಐದನೇದು ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತ ಸರ್ಕಾರಿ ನೌಕರರಿಗೆ ಇದೊಂದು ದೊಡ್ಡ ಭರವಸೆ ಈಗ ಹಳೆಯ ಪಿಂಚಣಿ ಬೇಕೇ ಬೇಕು ಸಾಕಷ್ಟು ಹೋರಾಟಗಳಾಗಿತ್ತು ಅದು ಯಾವುದು ಜಾರಿ ಆಗಿರಲಿಲ್ಲ ಈಗ ಈ ಒಂದು ಭರವಸೆಯನ್ನು ಸರ್ಕಾರಿ ನೌಕರರಿಗೆ ಏನು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಐದನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಕರ್ನಾಟಕದಲ್ಲಿ ಘೋಷಣೆ ಮಾಡಿದಂತಹ ಮನೆ ಹಿಡಿದಾಗ ಎರಡು ಸಾವಿರ ರೂಪಾಯಿ ಅಲ್ಲಿ ಒಂದೂವರೆ ಸಾವಿರ ರೂಪಾಯಿ ಇದೆ ಅದಾದ ಮೇಲೆ ಏನು ಗ್ಯಾಸ್ ಐನೂರು ರೂಪಾಯಿ ಗ್ಯಾಸ್ ಕೊಡ್ತೀವಂತ ಬಟ್ ಕರ್ನಾಟಕದಲ್ಲಿ ಆ ಗ್ಯಾ ಅದು ಇಲ್ಲ ಕರೆಂಟು ಇಲ್ಲಿ ಇನ್ನೂರು ಯೂನಿಟ್ ಉಚಿತ ಕೊಡ್ತೀವಿ ಅಂತ ಹೇಳಿದ್ರು ಅಲ್ಲಿ ನೂರು ಯೂನಿಟ್ ಉಚಿತವನ್ನು ಕೊಡ್ತೀವಿ ಎರಡೂ ಯೋಜನೆಗಳು ಸೇಮ್ ಯೋಜನೆಗಳು ಇನ್ನು ಮೂರು ಯೋಜನೆಗಳು ಹೊಸ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದರಲ್ಲಿ ಅಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಐನೂರು ರೂಪಾಯಿಗೆ ರೈತರ ಸಾಲ ಮನ್ನಾ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತ ಈ ಮೂರೂ ಕೂಡ ಅಲ್ಲಿಗೆ ಹೊಸದು ಮಧ್ಯಪ್ರದೇಶಕ್ಕೆ ಒಟ್ಟಿನಲ್ಲಿ ಕಾಂಗ್ರೆಸ್ ಪ್ರತಿಯೊಂದು ರಾಜ್ಯಕ್ಕೂ ಯಾವುದು ಕಾಮನ್ನಾಗಿ ಬೇಕು ಅದನ್ನ ಇಟ್ಕೊಂಡು ಉಳಿದ ಯೋಜನೆಗಳನ್ನು ಚೇಂಜಸ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಅದನ್ನ ಜಾರಿ ಮಾಡ್ತೀವಿ ಮುಂದಿನ ತಿಂಗಳು ಜಾರಿ ಆಗ್ತಾಯಿದೆ ಅಲ್ಲಿ ಅಕ್ಕಿ ಕನ್ಸಂಪ್ಷನ್ ಕಮ್ಮಿ ಮಧ್ಯಪ್ರದೇಶದಲ್ಲಿ ಹಾಗಾಗಿ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡ್ಕೊಬಹುದು ಅನ್ನೋ ಲೆಕ್ಕಾಚಾರ ಒಟ್ಟಿನಲ್ಲಿ ಕಾಂಗ್ರೆಸ್ ಪ್ರತಿ ರಾಜ್ಯದ ಚುನಾವಣೆ ವಿಚಾರವಾಗಿ ಕೆಲವೊಂದಿಷ್ಟು ಬೇರೆ ಬೇರೆ ಪ್ರಪಂಚ ಒಂದು ಅಜೆಂಡಾವನ್ನು ಸೆಟ್ ಮಾಡಿಕೊಂಡು ಈಗ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ ನೋಡೋಣ ವೀಕ್ಷಕರ ನಿಮ್ಮ ಪ್ರಕಾರ ಈಗ ಮಧ್ಯಪ್ರದೇಶ ಚುನಾವಣೆ ಬರುತ್ತೆ ಅಕ್ಟೋಬರ್ ನವೆಂಬರ್ಗೆ ಸೊ ಅಲ್ಲೂ ಕೂಡ ಕಾಂಗ್ರೆಸ್ ಈ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಿ ಗೆಲ್ಲೋಕ್ಕೆ ಸಾಧ್ಯ ಆಗುತ್ತಾ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ನಿಮ್ಮ ಪ್ರಕಾರ ಸೊ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ